ಪ್ರೈಸ್ ಲಾರ್ಡ್. ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ನಮ್ಮ ಕುಟುಂಬ ಎನ್ನುವಂಥ ಸಂಚಿಕೆಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇದೊಂದು ಅದ್ಭುತವಾದಂಥ ಸಮಯ, ಅದ್ಭುತಗಳನ್ನು ಕಾಣುವಂಥ ಸಮಯ. ನಮ್ಮ ದೇವರು ಕುಟುಂಬಗಳನ್ನು ಹೆಚ್ಚಾಗಿ ಪ್ರೀತಿಸುವ ಆತನು. ಆತನು ಯಾವತ್ತೂ ಸಹ ನೀವು ಮರಿಬಾರ್ದು, ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸ್ತಾರೆ, ನಿಮ್ಮ ಕುಟುಂಬವನ್ನು ಹೆಚ್ಚಾಗಿ ಪ್ರೀತಿಸ್ತಾರೆ. ಕಾರಣ, ನಿಮ್ಮನ್ನು ಕುಟುಂಬವಾಗಿ ಮಾರ್ಪಡಿಸಿದ ಆತನು ಆತನೇ, ನಿಮ್ಮನ್ನು ಒಂದು ಮಾಡಿದ ಆತನು ಆತನೇ, ಹೆಂಡತಿ ಮಕ್ಕಳುಗಳನ್ನು ನಿಮಗೆ ಕೊಟ್ಟ ಆತನು ಆತನೇ. ಪ್ರಿಯ ಸಹೋದರರೇ, ಕುಟುಂಬಕ್ಕೆ ತಲೆಯಾಗಿರುವಂತಹ ನೀವು ಒಂದು ಮೇಜರ್ ರೋಲನ್ನು ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ನಡೆಸ್ತಾ ಇದ್ದೀರಾ ಎನ್ನುವಂಥದ್ದನ್ನು ನೀವು ಯಾವತ್ತೂ ಸಹ ಮರಿಬಾರ್ದು. ನಿಮ್ಮ ಮೇಲೆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ. ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ, ದೇವರು ನಿಮ್ಮ ಕುಟುಂಬದಲ್ಲಿ ಆತನ ನಿಲ್ಲಿಸಿದ್ದಾರೆ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಅನೇಕ ಸ್ಟ್ರಗಲ್ಸ್ಗಳು ಇರ್ಬೋದು, ನೀವು ಆದೋಗುವಂಥ ಪರಿಸ್ಥಿತಿಗಳು, ಅನೇಕ ಪರಿಸ್ಥಿತಿಗಳು, ಈ ಪರಿಸ್ಥಿತಿಗಳಲ್ಲಿ ಕೆಲವೊಂದು ಪ್ರಶ್ನೆಗಳು, ಕೆಲವೊಂದು ಚಾಲೆಂಜಸ್ಗಳು ನಿಮ್ಮ ಲೈಫಲ್ಲಿ ಬರ್ಬೋದು, ಕೆಲವೊಂದು ಶೋಧನೆಗಳು ಇರ್ಬೋದು. ಹೇಗೆ ನನ್ನ ಕುಟುಂಬವನ್ನು ನಡೆಸಲಿ, ನನ್ನ ಹೆಂಡತಿ ನನ್ನ ಮಕ್ಕಳುಗಳನ್ನು ಹೇಗೆ ನಾನು ನಡೆಸೋದು, ನನ್ನ ಕುಟುಂಬವನ್ನು ಹೇಗೆ ನಡೆಸೋದು ಎಂದು ನೀವು ಆಲೋಚಿಸ್ತಾ ಇರ್ಬೋದು. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ನೀವು ಯಾರಾದರೂ ನಿಮ್ಮ ಕುಟುಂಬದವ್ರನ್ನ ಕಳೆದುಕೊಂಡು, ನಿಮ್ಮ ಕುಟುಂಬಕ್ಕೆ ಮೇನ್ ಪಿಲ್ಲರ್ ಆಗಿರುವಂಥವ್ರನ್ನ, ನೀವು ಪ್ರೀತಿಸುವಂಥವ್ರನ್ನ ಕಳೆದುಕೊಂಡು ಸಹ ನೀವು ಇರ್ಬೋದು. ಆದರೆ ಯಾಕೆ ನನ್ನ ಕುಟುಂಬದಲ್ಲಿ ಇಷ್ಟೊಂದು ವೇದನೆಗಳು, ಇಷ್ಟೊಂದು ದುಃಖಗಳು, ಇಷ್ಟೊಂದು ಕಣ್ಣೀರುಗಳು, ಇಷ್ಟೊಂದು ಅವಮಾನಗಳು, ಯಾಕೆ ನಮ್ಮ ಜೀವಿತದಲ್ಲಿ ಇಷ್ಟು ವ್ಯಾಧಿಗಳು ಬದಲಾಗ್ತಾ ಇಲ್ಲ, ಎಷ್ಟು ಹಣ ಖರ್ಚಾಗ್ತಾ ಇದೆ ಎನ್ನುವಂತಹ ಅನೇಕ ಪ್ರಶ್ನೆಗಳ ಮಧ್ಯದಲ್ಲಿ ನೀವು ಇರ್ಬೋದಾಗಿದೆ. ಆದರೆ ಇವತ್ತು ಯೇಸುವಿನ ಕರ ನಿಮ್ಮ ಕುಟುಂಬದಲ್ಲಿ ವ್ಯಾಪರಿಸೋದಾಗಿದೆ. ಯೇಸುವಿನ ಶಕ್ತಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಸ್ಪರ್ಶಿಸೋದಾಗಿದೆ. ದೇವ ಜನಗಳೇ, ನಾವು ಆಲೋಚಿಸುವ ಹಾಗೆ ನಮ್ಮ ದೇವರ ಅಲ್ಲ. ಆತನು ನಿಮ್ಮನ್ನು ಮರೆತಿಲ್ಲ, ಆತನಿಂದ ನೀವಿನ್ನೂ ಸಹ ಮರೆಯಲ್ಪಡಲಿಲ್ಲ. ನೀವು ಆತನ ಕರದಲ್ಲಿ ಇದ್ದೀರಾ, ನೀವು ನಿಮ್ಮ ಕುಟುಂಬ ಆತನ ಕರದಲ್ಲಿ ಸೇಫ್ ಆಗಿದೆ ಎನ್ನುವುದನ್ನು ನೀವು ಯಾವತ್ತೂ ಸಹ ಮರಿಬಾರ್ದು. ಕುಟುಂಬದಲ್ಲಿ ಕರ್ತನು ಮಾಡಿದಂಥ ಅದ್ಭುತಗಳನ್ನು ನಾವು ಎದುರು ನೋಡೋಣ. ಸೊ ಇವತ್ತು ನೀವು ಈ ವಾಕ್ಯಗಳನ್ನ ನನ್ನ ಜೊತೆಯಲ್ಲಿ ಧ್ಯಾನಿಸ್ತಾ ಇರಬೇಕಾದ್ರೆ, ನನ್ನನ್ನು ಆಲಿಸ್ತಾ ಇರಬೇಕಾದ್ರೆ, ನಿಮಗೆ ಯೇಸುವಿನ ಮೇಲೆ, ನಿಮ್ಮ ದೇವರ ಮೇಲೆ ಆಳವಾದಂಥ ಒಂದು ವಿಶ್ವಾಸ, ಆಳವಾದಂತಹ ನಿಮ್ಮ ಅದ್ಭುತಗಳಿಗೋಸ್ಕರ ಆತನಲ್ಲಿ ನೀವು ನಂಬಿಕೆ ಇಡಬೇಕಾಗಿದೆ. ಯಾವತ್ತೂ ಸಹ ನಂಬಿಕೆಯನ್ನು ಕಳ್ಕೊಳ್ಬೇಡ್ರಿ. ಕೆಲವೊಂದು ಸಮಯದಲ್ಲಿ ನೋಡ್ರಿ, ನಿಮ್ಮ ವಿಶ್ವಾಸ ಜೀವಿತಕ್ಕೆ ಅಂದರೆ ನೀವು ನಿಮ್ಮ ಜೀವಿತದಲ್ಲಿ ಹಾದುಹೋಗುತ್ತಿರುವಂತಹ ಅನೇಕ ಪರಿಸ್ಥಿತಿಗಳ ಮಧ್ಯದಲ್ಲಿ, ಅದು ನಿಮಗೆ ಬರುವಂಥ ಶೋಧನೆಗಳು, ನಿಮ್ಮ ಕುಟುಂಬಕ್ಕೆ ಎದುರಾಗಿ ಬೀಸುತ್ತಿರುವಂತಹ ಅಲೆಗಳು, ನಿಮ್ಮ ಕುಟುಂಬಕ್ಕೆ ಎದುರಾಗಿ ಬರುತ್ತಿರುವಂತಹ ಬಿರುಗಾಳಿಗಳು, ನಿಮ್ಮ ಕುಟುಂಬಕ್ಕೆ ಎದುರಾಗಿ ಬರುತ್ತಿರುವಂಥ ಕೆಲವೊಂದು ಸುನಾಮಿಯ ರೀತಿಯಲ್ಲಿರುವಂಥ ಸಮಸ್ಯೆಗಳು, ಇದೆಲ್ಲವೂ ಸಹ ಒಂದು ನೀವು ತಿಳಿದಿರಬೇಕು, ಅದು ನಿಮಗೆಲ್ಲ ಬರ್ತಾ ಇರೋದು, ನಿಮಗಿರುವಂತಹ, ನಿಮ್ಮ ಒಳಗಡೆ ಇರುವಂತಹ, ನೀವು ಯೇಸುವಿನ ಮೇಲೆ ಇಟ್ಟಿರುವಂಥ ವಿಶ್ವಾಸವನ್ನು ಕಳೆದುಕೊಳ್ಳಿಕ್ಕೋಸ್ಕರನೇ ಇದೆಲ್ಲವನ್ನು ಬರ್ತಾ ಇರೋದ್ರಿಂದ. ಆದರೆ ಒಂದು ತಿಳ್ಕೊಳ್ರಿ, ನಿಮ್ಮ ಜೀವಿತದಲ್ಲಿ ಯಾವತ್ತೂ ಸಹ ನೀವು ನಂಬಿಕೆಯನ್ನು ಕಳೆದುಕೊಳ್ಳಲೇಬಾರದು. ನಿಮ್ಮ ಒಳಗಡೆ ಈ ನಂಬಿಕೆಯನ್ನು ಆರಂಭಿಸಿದ ಆತನು ಯೇಸುವೆ, ಇದನ್ನು ಪೂರೈಸುವ ಆತನು ಯೇಸುವೆ. ಹಾಲೆಲೂಯಾ. ವಿಶ್ವಾಸದೊಂದಿಗೆ, ನಂಬಿಕೆಯೊಂದಿಗೆ ಈ ಸಮಯದಲ್ಲಿ ಕರ್ತನ ವಾಕ್ಯವನ್ನು ಕೇಳುವುದಕ್ಕಾಗಿ ನಿಮ್ಮ ಜೀವಿತಗಳನ್ನು ನೀವು ಒಪ್ಪಿಸ್ಕೊಡ್ಬೇಕಾಗಿದೆ. ಇವತ್ತು ನಾವು ನೋಡುತ್ತಿರುವಂಥ ಒಂದು ಸ್ಟೋರಿ ಆಗಿದೆ, ಜೈರಸ್ ಬಗ್ಗೆ, ಯಾಹಿರನ ಬಗ್ಗೆ ಇವತ್ತು ನಾವು ಕೇಳೋರಾಗಿದ್ದೇವೆ. ಲೂಕ್, ನನ್ನ ಜೊತೆಯಲ್ಲಿ ನೀವೆಲ್ಲರೂ ಸಹ ಲೂಕ ಬರೆದಿರುವಂಥ ಪತ್ರಿಕೆಯನ್ನು, ಇದು ಸುವಾರ್ತೆ ಪುಸ್ತಕವನ್ನು 8ನೇ ಅಧ್ಯಾಯವನ್ನು ತೆಗೆದುಕೊಳ್ಳ್ರಿ. 8ನೇ ಅಧ್ಯಾಯದಲ್ಲಿ ಒಂದು ಅದ್ಭುತವಾದಂಥ ಒಂದು ಯೇಸು ಸ್ವಾಮಿ ಮಾಡಿದಂತಹ ಆತನ ಕಾರ್ಯಗಳನ್ನ ಕುರಿತು, ಒಂದು ಫ್ಯಾಮಿಲಿಯಲ್ಲಿ ಆತನು ಮಾಡಿದಂಥ ಕಾರ್ಯಗಳನ್ನ ಕುರಿತು ನಾವು ಈ ಸಮಯದಲ್ಲಿ ನೋಡ್ತಾ ಇದ್ದೀವಿ. ನನ್ನ ಜೊತೆಯಲ್ಲಿ ನೀವು 40ನೇ ವಾಕ್ಯದಿಂದ 8ನೇ ಅಧ್ಯಾಯದಲ್ಲಿ ನೀವು ಆಮೇಲೆ ನೋಡ್ರಿ, ಸತ್ಯವೇದವನ್ನು ನನ್ನ ಜೊತೆಯಲ್ಲಿ ನೀವು ತೆರೆದಿಟ್ಕೊಳ್ರಿ. ಆ ಸ್ಥಳದಲ್ಲಿ ಒಬ್ಬ ಅಧಿಕಾರಿ, ಯಾಹಿರ ಎನ್ನುವಂಥ ಅಧಿಕಾರಿ, ಅವನು ಸಭಾ ಮಂದಿರದ ಅಧಿಕಾರಿ, ಅವನಿಗಿದ್ದಂಥ ಒಬ್ಬಳು ಮಗಳು ಆ ಸಮಯದಲ್ಲಿ ಬಹಳಷ್ಟು ಸಿಕ್ಕಾಗಿದ್ದಾಳೆ. ಅವಳು ಡೆತ್ ಬೆಡ್ಡಲ್ಲಿದ್ದಾಳೆ, ಇನ್ನೇನು ಸಾಯುವಂತಹ ಪರಿಸ್ಥಿತಿ, ಅವಳು ಸತ್ತು ಹೋಗ್ಬೇಕು. ಆ ಮೂಮೆಂಟಲ್ಲಿ ಯಾಹಿರನು, ಒಬ್ಬ ಸಭಾ ಮಂದಿರದ ಅಧಿಕಾರಿ ಆಗಿದ್ರು ಸಹ, ಅವನು ಯೇಸುವಿನ ಬಳಿಗೆ ಓಡಿ ಬರ್ತಾ ಇದ್ದಾನೆ. ಹಾಲೆಲೂಯಾ. ನನ್ನನ್ನು ಆಲಿಸ್ತಿರುವಂಥ ದೇವ ಜನಗಳೇ, ಕುಟುಂಬದಲ್ಲಿ ತನ್ನ ಮಗಳಿಗೆ ನೋಡ್ರಿ, ತನ್ನ ಮಗಳಿಗೆ ಈ ರೀತಿಯಾಗಿ ಒಂದು ಬಹಳ ಸೀರಿಯಸ್ ಆಗಿ ಇರಬೇಕಾದ್ರೆ ಅಪ್ಪ ಯೇಸುವಿನ ಬಳಿಯಲ್ಲಿ
ಓಡಿ ಬರ್ತಾ ಇದ್ದಾರೆ ತನ್ನ ಮಗಳಿಗೋಸ್ಕರ. ಇವತ್ತು ನಾನು ಕಳೆದ ಸಂಚಿಕೆಯಲ್ಲಿ ನಿಮ್ಮ ಹತ್ರ ಹೇಳಿದೆ, ಯೇಸು ನಮ್ಮ ಕುಟುಂಬವನ್ನು ಅತ್ಯಧಿಕವಾಗಿ ಪ್ರೀತಿಸ್ತಾರೆ ಅಂತ. ಈ ಸಭಾಮಂದಿರದ ಅಧಿಕಾರಿ, ನಾನೊಬ್ಬ ಸಭಾಮಂದಿರದ ಅಧಿಕಾರಿ ತಾನೆ, ನಾನೊಬ್ಬ ಉಪದೇಶಕ ತಾನೆ. ಆ ರೀತಿಯಾಗಿ ಇರಬೇಕಾದ್ರೆ ನಾನು ಈ ನನ್ನ ಮಗಳ ವ್ಯಾಧಿಗೋಸ್ಕರ ಅವಳಿಗೆ ಸೌಖ್ಯವಾಗುವಂತೆ ಬೇರೆ ಅನೇಕ ಕಡೆಗಳಿಗೆ ನಾನು ಹೋಗ್ತೀನಂತ ಹೇಳಲಿಲ್ಲ. ಆ ವ್ಯಕ್ತಿ ಯೇಸುವಿನ ಬಗ್ಗೆ ಕೇಳಲ್ಪಟ್ಟು ಯೇಸುವಿನ ಕಡೆಗೆ ಅವನ ನಡೆದ. ಇವತ್ತು ಕುಟುಂಬದಲ್ಲಿ ತಲೆ ಎಂದು ಇರುವಂತಹ ಪ್ರಿಯ ನನ್ನ ಸಹೋದರರುಗಳೇ, ನೀವುಗಳು ತಿಳಿದಿರಬೇಕು ಒಂದು ಕಾರ್ಯಗಳನ್ನ ಕುರಿತು. ನೀವು ಯಾವುದೇ ಸ್ಥಾನದಲ್ಲಿ ಇದ್ರೂ ಸಹ, ನಿಮಗೆಷ್ಟೇ ಜ್ಞಾನ ಇದ್ರೂ ಸಹ, ನಿಮಗೆಷ್ಟೇ ಇನ್ಫ್ಲೂಯೆನ್ಸ್ಗಳು ಪ್ರಭಾವಗಳು ಇದ್ರೂ ಸಹ, ನಿಮಗೆಷ್ಟೇ ಎಕ್ಸ್ಪೀರಿಯನ್ಸ್ ಅನುಭವಗಳು ಇದ್ರೂ, ಆತ್ಮಿಕವಾಗಿ ಶಾರೀರಿಕವಾಗಿ ಲೌಕಿಕವಾಗಿ, ಒಂದು ವೇಳೆ ನೀವು ಎಷ್ಟೇ ನೀವು ಒಂದು ಸಾಮರ್ಥ್ಯ ಇರುವಂಥ ಜನಗಳಾಗಿದ್ರು, ಕೇಪಬಲ್ ಪರ್ಸನ್ ಆಗಿದ್ರು ಸಹ, ಒಂದು ಕಾರ್ಯ ನೀವು ತಿಳಿದಿರಬೇಕಾಗಿದೆ. ನೀವು ಯೇಸುವಿಗೆ ಸರೆಂಡರ್ ಆಗೋದನ್ನು ನೀವು ಯಾವತ್ತೂ ಸಹ ನಿಲ್ಲಿಸಬಾರ್ದು. ಯೇಸುವಿಗೆ ನಿಮ್ಮನ್ನು ಒಪ್ಪಿಸ್ಕೊಡ್ಬೇಕಾಗಿರೋದು ಬಹಳ ಮುಖ್ಯವಾದದ್ದಾಗಿದೆ. ತಂದೆಯಾದಂಥವರು ನೀವು ಮೊದಲನೇದಾಗಿ ನಿಮ್ಮ ಹೆಂಡತಿಗೆ, ಅಂದರೆ ನಿಮ್ಮ ಕುಟುಂಬದಲ್ಲಿರುವಂತಹ ಬೇರೆ ಸದಸ್ಯರುಗಳಿಗೆ ಆ ವಿಶ್ವಾಸವನ್ನು ನೀವು ಕಲಿಸ್ಕೊಡ್ಬೇಕು. ಯೇಸುವಿನ ಮೇಲೆ ಇಡುವಂಥ ವಿಶ್ವಾಸವನ್ನು ಹೆಚ್ಚಾಗಿ ನೀವು ಕಲಿಸ್ಕೊಡ್ಬೇಕು. ನಿಮಗೆ ಯೇಸುವಿನ ಮೇಲಿರುವಂಥ ವಿಶ್ವಾಸ ನಿಮ್ಮ ಪತ್ನಿ, ನಿಮ್ಮ ಮಕ್ಕಳುಗಳು ನೋಡಬೇಕಾಗಿದೆ. ಮಕ್ಕಳುಗಳು ಹೇಳಬೇಕು, ನನ್ನ ತಂದೆ ಪರಿಸ್ಥಿತಿಗಳ ಮಧ್ಯದಲ್ಲಿ ಇಷ್ಟು ಪ್ರವಾಹಗಳು, ಬಿರುಗಾಳಿಗಳು, ಅಲೆಗಳು ಬೀಸಬೇಕಾದ್ರೆ ಮನುಷ್ಯರ ಬಳಿಯಲ್ಲಾಗಲಿ, ಡಾಕ್ಟರ್ಸ್ಗಳ ಬಳಿಯಲ್ಲಾಗಲಿ, ಯಾವುದೇ ವ್ಯಕ್ತಿಗಳ ಬಳಿಯಲ್ಲಾಗಿ ಹೋಗ್ತಾ ಇಲ್ಲ, ನನ್ನ ತಂದೆ ಹೋಗ್ತಾ ಇರೋದು ಯೇಸುವಿನ ಬಳಿಗೆ. ಹಾಲೆಲೂಯಾ. ದೇವ ಜನಗಳೇ, ಇವತ್ತು ಕುಟುಂಬದಲ್ಲಿ ತಂದೆ ಅನ್ನಿಸ್ಕೊಳ್ಳುವಂಥವರು, ನಿಮ್ಮ ಪ್ರಾರ್ಥನೆ ಯೇಸುವಿನ ಮುಖವನ್ನು ಹುಡುಕುವಂಥದ್ದು, ಯೇಸುವನ್ನು ದೃಷ್ಟಿಸುವಂಥದ್ದು, ದೇವರ ವಾಕ್ಯದ ಕಡೆಗೆ ನೀವು ಕೊಡುವಂಥ ಗಮನವನ್ನು ನಿಮ್ಮ ಕುಟುಂಬದವರು ನೋಡಲಿ. ಹಾಲೆಲೂಯಾ. ಇವತ್ತು ಮೊದಲನೇದಾಗಿ ನಿಮ್ಮ ಕುಟುಂಬದವರಿಗೆ ನೀವೊಂದು ಮಾದರಿಯಾಗಿ ಇರುವುದಕ್ಕೋಸ್ಕರ ನಿಮ್ಮನ್ನು ಪ್ರತಿಷ್ಠೆಪಡಿಸ್ಕೊಳ್ರಿ. ಹಾಲೆಲೂಯಾ. ನಿಮ್ಮ ಮಕ್ಕಳಿಗೆ ನೀವು ಸಂಪಾದಿಸಿಡುವಂತಹ, ನಿಮ್ಮ ಕುಟುಂಬದವರಿಗೆ ನೀವು ಸಂಪಾದಿಸಿಡುವಂತಹ ಹಣಗಳು, ಸ್ಥಾನಮಾನಗಳು, ಆಸ್ತಿಗಳು, ಐಶ್ವರ್ಯಗಳು, ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಆತ್ಮೀಕ ಜೀವಿತ, ಪ್ರಾರ್ಥನೆಯನ್ನು, ವಿಶ್ವಾಸವನ್ನು, ದೇವರ ಕೃಪೆಯನ್ನು, ದೇವರ ಶಕ್ತಿಯನ್ನು ನಿಮ್ಮ ಮಕ್ಕಳಿಗೆ ನೀವು ಸಂಪಾದಿಸಬೇಕಾಗಿದೆ. ನಿಮ್ಮ ಕುಟುಂಬಕ್ಕೆ ನೀವು ಸಂಪಾದಿಸಬೇಕಾಗಿದೆ. ಕಾರಣ ಏನಂತಂದರೆ, ಆತ್ಮೀಕತೆ ಅನ್ನೋದು ಕೊನೆಯವರೆಗೂ ನಮ್ಮ ಜೀವಿತದಲ್ಲಿ ಇರುವಂಥದ್ದಾಗಿದೆ. ಸೊ ಎಲ್ಲ ಪರಿಸ್ಥಿತಿಗಳಲ್ಲಿ ಕೆಲವೊಂದು ಸಮಯದಲ್ಲಿ ಹಣ ನಮಗೆ ಸಹಾಯ ಮಾಡೋದಿಲ್ಲ, ಜನಗಳು ನಮಗೆ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ, ಲೋಕ ನಮಗೆ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ, ನಮ್ಮ ಸ್ವಂತ ಸಾಮರ್ಥ್ಯಗಳು, ಸ್ವಂತ ಜ್ಞಾನಗಳು ನಮಗೆ ಸಹಾಯ ಮಾಡೋದಿಲ್ಲ. ಆದರೆ ನಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ ನಮಗೆ ಸಹಾಯ ಮಾಡುವಾತನ ಒಬ್ರು ಇರೋದಾದರೆ ಅದು ಯೇಸು ಮಾತ್ರ. ಆಮೇನ್. ಆತನ ಮೇಲಿರುವಂಥ ನಂಬಿಕೆಯನ್ನು ಯಾವತ್ತೂ ಕಳ್ಕೊಳ್ಬೇಡ್ರಿ. ಸಭಾಮಂದಿರದ ಅಧಿಕಾರಿ ಅವನು ಯಾವುದೇ ರೀತಿಯಲ್ಲೂ ನಾನೊಬ್ಬ ಅಧಿಕಾರಿ, ಒಂದು ಹೈಯರ್ ಪೊಸಿಷನ್ನಲ್ಲಿ ಇರುವಂಥ ವ್ಯಕ್ತಿ ಅಂತೇಳಿ ಆ ಸ್ಥಳದಲ್ಲಿ ಅವನು ತನ್ನ ಸ್ಥಾನವನ್ನು ನಾನು ಬಿಟ್ಕೊಡೋದಿಲ್ಲ ಅಂತ ಹೇಳಲಿಲ್ಲ. ಅವನು ಅದರಿಂದ ಕೆಳಗಡೆ ಇಳಿದ. ಆ ಸ್ಥಳದಲ್ಲಿ ಯೇಸುವಿನ ಹುಡುಕ್ಲಿಕ್ಕೋಸ್ಕರ, ಯೇಸುವಿನ ಬಳಿಗೆ ಬರಲಿಕ್ಕೋಸ್ಕರ ತನ್ನನ್ನೇ ಅವನು ಒಪ್ಪಿಸ್ಕೊಟ್ಟ. ಇವತ್ತು ನನ್ನ ನಾಲಿಸ್ತಿರುವಂಥ ದೇವ ಜನವೇ, ನೀವು ಯಾವುದೇ ಸ್ಥಾನದಲ್ಲಿ ಇದ್ದರೂ ಸಹ ಆ ಸ್ಥಾನದಿಂದ ಸ್ವಲ್ಪ ಕೆಳಗಡೆ ಇಳಿದು ಯೇಸುವಿನ ಬಳಿಗೆ ಬನ್ನಿರಿ. ಯೇಸುಗಾಗಿ ನಿಮ್ಮನ್ನೇ ಸಂಪೂರ್ಣವಾಗಿ ಒಪ್ಪಿಸ್ಕೊಡ್ರಿ. ಕುಟುಂಬವಾಗಿ ಕರ್ತನ ಸಮ್ಮುಖದಲ್ಲಿ ಕೂತ್ಕೊಡ್ರಿ. ಕುಟುಂಬವಾಗಿ ಕರ್ತನ ಸಮ್ಮುಖದಲ್ಲಿ ಹುಡುಕ್ರಿ. ಯೇಸು ನಿಮ್ಮ ಸಮಸ್ಯೆಗಳ ಮಧ್ಯದಲ್ಲಿ ಆತನು ಇಳಿದು ಬರಲಿ. ಹಾಲೆಲೂಯಾ. ಸಭಾಮಂದಿರದ ಆ ಅಧಿಕಾರಿಯಾಗಿರುವಂಥ ಯಾಯಿರನ ಕಡೆಗೆ ನಾವು ಬರೋಣ. ಅವನು ತನ್ನ ಒಬ್ಬಳೇ ಮಗಳಿಗೋಸ್ಕರ ಯೇಸುವಿನ ಬಳಿಗೆ ಬಂದು ಅವನು ಹೇಳ್ತಾ ಇದ್ದಾನೆ, ಸ್ವಾಮಿ ನನ್ನ ಮಗಳು ಈಗಾಗಲೇ ಸಾಯುವಂಥ ಪರಿಸ್ಥಿತಿಯಲ್ಲಿದ್ದಾಳೆ, ದಯವಿಟ್ಟು ನಿನ್ನ ಬಂದು ನನ್ನ ಮನೆಗೆ ಬಂದು ನನ್ನ ಮಗಳನ್ನ ಸೌಖ್ಯಪಡಿಸ್ಬೇಕು ಅನ್ಬೇಕಾದ್ರೆ, ಅದೇ ಸಮಯದಲ್ಲಿ ಹನ್ನೆರಡು ವರ್ಷದಿಂದ ಬ್ಲೀಡಿಂಗ್ ಆಗಿದ್ದಂಥ ಒಂದು ಸ್ತ್ರೀ, ಯೇಸುವಿನ ಸುತ್ತಲೂ ಜನಗಳಿದ್ದಾರೆ, ಕ್ರೌಡ್ ಒಂದು ದೊಡ್ಡ ಕ್ರೌಡ್ ಇದೆ, ದೊಡ್ಡ ಜನರ ಗುಂಪು ಇರಬೇಕಾದ್ರೆ ಒಂದು ಸ್ತ್ರೀ ಅವರ ಮಧ್ಯದಲ್ಲಿ ಬಂದು ಆ ಸ್ಥಳದಲ್ಲಿ ಯೇಸುವಿನ ಉಡುಪಿನ ಗೊಂಡೆಯನ್ನು ಮುಟ್ಟಿ ಅವಳು ಸ್ವಸ್ಥಳಾಗ್ತಾಳೆ. ಓಕೆ, ಈ ಸ್ಟೋರಿನ ನಾನು ಹೇಳಲಿಕ್ಕೆ ಬರಲಿಲ್ಲ, ಆದರೆ ಯಾಯಿರನ ಸ್ಟೋರಿನ ನಾನು ಹೇಳ್ತಾ ಇದ್ದೀನಿ. ಇದು ಬಹಳ ಮುಖ್ಯವಾದದ್ದು. ಯೇಸು ಸ್ವಾಮಿ ಆ ಸ್ಥಳದಲ್ಲಿ ಆ ಸ್ತ್ರೀಗೆ ಸೌಖ್ಯವಾಗಬೇಕಾದ್ರೆ, ಜನಗಳೆಲ್ಲ ಸುತ್ತುವರೆದಿರಬೇಕಾದ್ರೆ, ಯಾಯಿರನ ಮನೆಯಿಂದ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ. ಯಾಕಂದರೆ ಆ ವ್ಯಕ್ತಿ ತನ್ನ ಮಗಳು, ಯಾಯಿರನ ಮಗಳು ಸತ್ತದ್ದನ್ನು ನೋಡಿದಂಥ ವ್ಯಕ್ತಿ.
ಅದಕ್ಕೋಸ್ಕರ ಅವನು ಯೇಸುವಿನ ಬಳಿಗೆ ಅಲ್ಲ, ಅವನು ಯಾಯಿರನ ಬಳಿಗೆ ಓಡಿ ಬಂದು ಹೇಳ್ತಾ ಇದ್ದಾನೆ, ಇನ್ಮೇಲೆ ಸ್ವಾಮಿ ಗುರುಗೆ ತೊಂದರೆ ಕೊಡಬೇಡ, ಅಷ್ಟೇ ನಿನಗಿದ್ದಂತಹ ಒಬ್ಬಳೇ ಮಗಳು ಸತ್ತೋದ್ಲು, ನಿರೀಕ್ಷೆ ಎಲ್ಲ ಹೊರಟೋಯ್ತು, ನಂಬಿಕೆ ಎಲ್ಲ ನೀನು ಕಳ್ಕೊಂಡ್ಬಿಟ್ಟೆ, ಅಷ್ಟೇ ನಿನ್ನ ಜೀವಿತದಲ್ಲಿ ಇನ್ಮೇಲೆ ನಿನ್ನ ಮಗಳು ಬರೋದೇ ಇಲ್ಲ, ಇವಾಗ ಯೇಸುವಿನ ಬಳಿಯಲ್ಲಿ ಬಂದಿದ್ಯಲ್ವಾ, ಇನ್ಮೇಲೆ ನಿನ್ನ ಮಗಳು ಬಂದು ಬರೋದಿಲ್ಲ, ಸತ್ತೋದ್ಲು ಅಂತ ಹೇಳಬೇಕಾದ್ರೆ ಯಾಯಿರನ್ನು ನಡುಗಲು ಬಂದು ಪ್ರಾರಂಭಿಸ್ತಾ ದೇವ ಜನವೇ ನಿಮ್ಮ ಜೀವಿತದಲ್ಲಿ ನೋಡ್ರಿ, ಅವನಿಗೆ ಭಯ ಅವನ ಹಿಡ್ಕೊಳ್ತು, ಆ ಸ್ಥಳದಲ್ಲಿ ಕಳವಳಗಳು ಅವನ ಒಳಗಡೆ ಬಂತು, ನಂಬಿಕೆಯನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ. ಒಂದು ಸಾರಿ ಒಂದು ಕಾರ್ಯ ನಿಮಗೆ ಕುರಿತು ಬಂದು ತಿಳಿದಿರಬೇಕಾಗಿದೆ, ನಿಮ್ಮ ಜೀವಿತದಲ್ಲಿ ಮೊದಲನೇದಾಗಿ ನಿಮ್ಮ ಅದ್ಭುತಗಳು, ನೀವು ಅದ್ಭುತಗಳನ್ನು ಹೊಂದಿಕೊಳ್ಳದಂತೆ ನಿಮಗೆದುರಾಗಿ ಕೆಲವು ಶಕ್ತಿಗಳು ಹೋರಾಡ್ತಾ ಇರುತ್ತೆ, ಕೆಲವು ದುರಾತ್ಮನ ಕ್ರಿಯೆಗಳು ಹೋರಾಡುತ್ತೆ, ಕೆಲವೊಂದು ಸಾರಿ ಮನುಷ್ಯರುಗಳನ್ನು ಸೈತಾನನ್ನು ಉಪಯೋಗಿಸ್ತಾರೆ. ಯಾಕಂದರೆ ನಿಮ್ಮನ್ನು ಯೇಸುವಿನ ಮೇಲೆ ಇಟ್ಟಿರುವಂಥ ವಿಶ್ವಾಸದಿಂದ ನೀವು ಕಳ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಸತ್ಯವೇದ ಹೇಳ್ತಾ ಇದೆ. ಯಾಯಿರನ ಮನೆಯಿಂದ ಬಂದಂಥ ವ್ಯಕ್ತಿ ತನ್ನ ಮಗಳು, ತನ್ನ ಒಬ್ಬಳೇ ಮಗಳು ಸತ್ತದ್ದನ್ನು, ಯಾಯಿರನ ಮಗಳು ಸತ್ತದ್ದನ್ನು ಕಣ್ಣಾರೆ ನೋಡಿದಂಥ ವ್ಯಕ್ತಿ ಈಗ ಯಾಯಿರನ ಮುಂದೆ ಬಂದು ಹೇಳ್ತಾ ಇದ್ದಾನೆ, ಇನ್ಮೇಲೆ ಗುರು ತೊಂದರೆ ಕೊಡಬೇಡ ಅನ್ಬೇಕಾದ್ರೆ ಅವನು ಗೊತ್ತಿತ್ತು ಈ ವ್ಯಕ್ತಿ ನನ್ನ ಮನೆಯಿಂದನೇ ಬಂದಿದ್ದಾನೆ ಅಂತ. ಇವಾಗ ಯಾಯಿರನ ಮುಂದೆ ಇದ್ದಂಥದ್ದು ಎರಡು ಆಪ್ಷನ್. ಒಂದು, ಯೇಸುವಿನ ಮೇಲೆ ನಂಬಿಕೆ ಇಡಬೇಕಾ, ಇಲ್ಲ ನನ್ನ ಮಗಳು ಸತ್ತೋಗಿದ್ದಾಳಲ್ವಾ ಅಲ್ಲಿಗೆ ನಾನು ಹೋಗ್ಬೇಕಾ ಅಂತ. ಯಾವಾಗ ಯಾಯಿರನ್ನು ಸೋತು ಹೋಗ್ತಾ ಇರೋದನ್ನ, ಅವನು ಅಂಜ್ತಾ ಭಯಪಡ್ತಾ ಇರೋದನ್ನ, ನಡುಗ್ತಾ ಇರೋದನ್ನ ಯೇಸು ನೋಡಿದ್ರು, ಯೇಸು ಇಮಿಡಿಯೇಟ್ ಆಗಿ ಹೇಳ್ತಾ ಇದ್ರೆ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಭಯಪಡಬೇಡ, ವಿಶ್ವಾಸ ಮಾತ್ರ ಇರಲಿ. ಇವತ್ತು ದೇವ ಜನಗಳೇ, ಕೆಲವೊಂದು ಪರಿಸ್ಥಿತಿಗಳು ನೀವು ಹಾದು ಹೋಗ್ಬೇಕಾದ್ರೆ ಸೈತಾನನು ನಿಮ್ಮ ಮನಸ್ಸಿನಲ್ಲಿ ಮಾತಾಡ್ತಾ ಇದ್ದಾನ, ಜನಗಳು ಮಾತಾಡ್ತಾ ಇದ್ದಾರ, ಡಾಕ್ಟರ್ಸ್ಗಳು ಹೇಳಿದಾರ ಆಗೋದಿಲ್ಲ ಅಂತ, ಆಮೇಲೆ ನಿಮ್ಮ ಅನುಭವಗಳು, ನೀವು ಈ ಅನುಭವಗಳು ಹೇಳ್ತಾ ಇದೆಯಾ ಇನ್ಮೇಲೆ ಆಗೋದೇ ಇಲ್ಲ ಅಂತ, ಮನುಷ್ಯರುಗಳು ಹೇಳಿದಾರ ಇದರಿಂದ ಆಗೋದಿಲ್ಲ ಅಂತ, ಇನ್ಮೇಲೆ ನಿನ್ನ ಮೇಲೆ ಬರೋದಿಲ್ಲ, ಇನ್ಮೇಲೆ ಸೌಖ್ಯ ಆಗೋದಿಲ್ಲ, ಇನ್ನು ಜೀವಿತದಲ್ಲಿ ಏನು ಸಹ ನಡೆಯೋದಿಲ್ಲ, ಇನ್ನು ನೀನು ಏನನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ನಿನ್ನ ಬೆಡ್ಡಲ್ಲೇ ಇರಬೇಕು, ನಿನ್ನ ಕತೆ ಮುಗೀತು ಅಂತ ಸೈತಾನನು ಮಾತಾಡ್ತಾ ಇದ್ದಾನ, ನಿಮ್ಮ ಶರೀರ ಮಾತಾಡ್ತಾ ಇದೆಯಾ, ನಿಮ್ಮ ಕುಟುಂಬದಲ್ಲಿ ವ್ಯಕ್ತಿಗಳು ಮಾತಾಡ್ತಾ ಇದಾರ, ಬೇರೆ ಜನಗಳು, ನಿಮ್ಮ ಫ್ರೆಂಡ್ಸ್ಗಳು, ಡಾಕ್ಟರ್ಸ್ಗಳು, ರಿಪೋರ್ಟ್ಗಳು ಮಾತಾಡ್ತಾ ಇದೆಯಾ? ಯೇಸು ನಿಮ್ಮ ನೋಡಿ ಹೇಳ್ತಾ ಇದ್ದಾರೆ ಅಂಜಬೇಡ, ಭಯಪಡಬೇಡ, ನಂಬಿಕೆ ಮಾತ್ರ ಇರಲಿ, ಭಯಪಡಬೇಡ, ನಂಬಿಕೆ ಮಾತ್ರ ಇರಲಿ. ಇವಾಗ ನಾನು ಆಗಲೇ ಹೇಳಿದೆ, ಈಗ ಯಾರ ಮಾತನ್ನು ಯಾರನ್ನು ಕೇಳಬೇಕು, ಯೇಸು ಮಾತನ್ನು ಕೇಳಬೇಕಾ, ಇಲ್ಲ ತನ್ನ ಒಬ್ಬಳೇ ಮಗಳು ಸತ್ತದ್ದನ್ನು ಕಣ್ಣಾರೆ ಕಂಡು ಅಲ್ಲಿಂದ ಬಂದಂತಹ ಆ ವ್ಯಕ್ತಿಯ ಮಾತನ್ನು ಕೇಳಬೇಕಾ? ಸೊ ದೇವ ಜನಗಳೇ, ಇಲ್ಲಿ ನಮ್ಮ ಜೀವಿತದಲ್ಲಿ ಬರುವಂಥ ಒಂದು ದೊಡ್ಡ ಸಮಸ್ಯೆ ಇದೆ. ಕಾರಣ ಏನಂತಂದರೆ, ಕೆಲವೊಂದು ಸಮಯದಲ್ಲಿ ನಾವುಗಳು ಯೇಸುವಿನ ಮೇಲೆ ವಿಶ್ವಾಸದೊಂದಿಗೆ ಇರಬೇಕಾದ್ರೆ, ಆದರೆ ಪರಿಸ್ಥಿತಿಗಳು ಇನ್ನೂ ಜೋರಾಗಿ ಅಧಿಕವಾಗಬೇಕಾದ್ರೆ, ಕಷ್ಟಗಳು ಅಧಿಕವಾಗಬೇಕಾದ್ರೆ, ಸಮಸ್ಯೆಗಳು ಅಧಿಕವಾಗಿರಬೇಕಾದ್ರೆ, ಕೆಲವೊಂದು ಪರಿಸ್ಥಿತಿಗಳು ನಮ್ಮನ್ನು ಮುಳುಗುವಂತಹ, ನಮ್ಮಿಂದ ಕೈ ಬಿಟ್ಟೋಗುವಂಥ ಪರಿಸ್ಥಿತಿಗಳು ಬರಬೇಕಾದ್ರೆ ಒಂದು ಕಾರ್ಯ ತಿಳ್ಕೊಳ್ರಿ, ಯೇಸುವಿನ ಮೇಲಿಟ್ಟಿರುವಂಥ ವಿಶ್ವಾಸವನ್ನು ಯಾವತ್ತೂ ಕಳ್ಕೊಳ್ಬಾರ್ದು, ದೇವರ ವಾಕ್ಯದ ಮೇಲಿಟ್ಟಿರುವಂಥ ವಿಶ್ವಾಸವನ್ನು ಯಾವತ್ತೂ ಕಳ್ಕೊಳ್ಬಾರ್ದು, ನಿಮ್ಮ ಮೇಲಿರುವಂಥ ವಾಗ್ದಾನವನ್ನು ನೀವು ಕೂಗಿ ಬಂದು ಹೇಳ್ತಾ ಇರಬೇಕಾಗಿದೆ. ಹಾಲೆಲೂಯಾ, ನಿಮ್ಮ ಮೇಲಿರುವಂಥ ದೇವರು ನಿಮ್ಮ ಜೊತೆಯಲ್ಲಿ ಮಾತಾಡಿರುವಂಥ ಮಾತುಗಳನ್ನು ನೀವು ಕೂಗಿ 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 ಹೇಳ್ತಾ ಇರಬೇಕು. ಸೈತಾನನಿಗೆ ಅವಕಾಶ ಕೊಡಬಾರ್ದು. ನಿಮ್ಮ ಜೀವಿತದಲ್ಲಿ ದೇವರಿಗೆ ಮಾತ್ರ, ವಾಗ್ದಾನಕ್ಕೆ ಮಾತ್ರ, ಯೇಸುವಿಗೆ ಮಾತ್ರ ನಿಮ್ಮ ಜೀವಿತದಲ್ಲಿ ನೀವು ಅವಕಾಶವನ್ನು ಕೊಡೋದಾದರೆ ಖಂಡಿತವಾಗ್ಲೂ ನಿಮ್ಮನ್ನು ಕರೆದಾತನು ನಂಬಿಗಸ್ತನು, ನಿಮಗೆ ವಾಗ್ದಾನ ಮಾಡಿದಾತನು ನಂಬಿಗಸ್ತನು, ನಿಮ್ಮ ಜೊತೆಯಲ್ಲಿರುವ ಆತನು ನಂಬಿಗಸ್ತನು. ಆತನು ನಿಮ್ಮ ಜೀವಿತದಲ್ಲಿರುವಂಥ ಪ್ರತಿಯೊಂದು ಪರಿಸ್ಥಿತಿಗಳನ್ನು ಮಾರ್ಪಡಿಸಲು ಶಕ್ತನಾದ ಆತನು, ನಿಮಗಾಗಿ ಆತನ ಅದ್ಭುತಗಳನ್ನು ಮಾಡಲು ಇಂದು ಸಹ ಇದ್ದಾರೆ. ದೇವ ಜನಗಳೇ, ಆತನ ಶಕ್ತಿ ಇವತ್ತಿಗೂ ಸಹ ಭೂಮಿಯಲ್ಲಿ ಅಧಿಕವಾಗ್ತಾ ಇದೆ. ಸೈತಾನನ ಶಕ್ತಿ ಕುಗ್ಗಿ ಕುಗ್ಗಿ ಹೋಗ್ತಾ ಇದೆ, ಆದರೆ ನೀವು ಆರಾಧಿಸುವಂಥ ದೇವರ ಶಕ್ತಿ ಭೂಮಿಯಲ್ಲಿ ಹೆಚ್ಚುತ್ತಾ ಇದೆ, ನಿಮ್ಮ ಜೀವಿತದಲ್ಲಿ ಹೆಚ್ಚುತ್ತಾ ಇದೆ, ನಿಮ್ಮ ಕುಟುಂಬದಲ್ಲಿ ಹೆಚ್ಚುತ್ತಾ ಇದೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಒಂದೇ, ಕರ್ತನನ್ನು, ಆತನ ಅತ್ಯಧಿಕವಾದಂಥ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳ್ರಿ. ಕರ್ತನನ್ನು, ಆತನ ಅತ್ಯಧಿಕವಾದಂಥ ಶಕ್ತಿಯನ್ನು ಪ್ರತಿದಿನ ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳ್ರಿ. ಹಾಲೆಲೂಯಾ. ನಿಮ್ಮ ಜೀವಿತದಲ್ಲಿ ಈ ರೀತಿಯಾಗಿ ನೆಗೆಟಿವ್ ಆಗಿರುವಂಥ ಟಾಕ್ಸ್ಗಳು ನಿಮ್ಮ ಮುಂದಾಗಿ ಬರಬೇಕಾದ್ರೆ, ನೆಗೆಟಿವ್ ಆಗಿರುವಂಥ ಕಾರ್ಯಗಳು ನಿಮ್ಮ ಮನಸ್ಸಿನಲ್ಲಿ ಬರಬೇಕಾದ್ರೆ, ನೆಗೆಟಿವ್ ಆಗಿರುವಂಥ ಮಾತುಗಳು ನಿಮಗೆದುರಾಗಿ ಜನಗಳ ಮುಂದೆ ಬರಬೇಕಾದ್ರೆ, ಇದು ನಿಮ್ಮನ್ನು ಭಯಪಡಿಸುತ್ತೆ.
ಅಫ್ಕೋರ್ಸ್ ಇದು ನಿಮ್ಮ ಜೀವಿತದಲ್ಲಿ ದೊಡ್ಡ ವೇದನೆ ತೆಗೆದುಕೊಂಡು ಬರುತ್ತೆ, ಭಯಪಡುವಂತೆ ಮಾರ್ಪಡಿಸುತ್ತೆ. ದೇವ ಜನಗಳೇ, ಒಂದು ತಿಳ್ಕೊಳ್ರಿ, ಈ ಸಮಯದಲ್ಲಿ ವಾಗ್ದಾನದಲ್ಲಿ ನೀವು ನಿಲ್ತಿರೋ ಇಲ್ಲ ಜನಗಳ ಮಾತಿನಲ್ಲಿ ನಿಲ್ತಿರೋ ಅದು ನಿಮಗೆ ಬಿಟ್ಟಿರೋದು. ನೀವು ದೇವರ ಶಕ್ತಿಯಲ್ಲಿ ನಿಲ್ತಿರೋ, ನೀವು ಮನುಷ್ಯನ ಮಾತಿನಲ್ಲಿ ನಿಲ್ತಿರೋ ಅದು ನಿಮ್ಮಲ್ಲಿ ಇರುವಂತದ್ದಾಗಿದೆ. ಈ ಸ್ಥಳದಲ್ಲಿ ಬಹಳವಾಗಿ ಆಗಾಗ ಸೈತಾನನು ನಾವು ಶಾರೀರಿಕವಾಗಿ ಯೋಚನೆ ಮಾಡ್ಬೇಕಂತ ನೋಡ್ತಾನೆ. ಆದ್ರೆ ದೇವ್ರು ಹೇಳ್ತಾ ಇದ್ರೆ ಇಲ್ಲ, ನೀನು ಶಾರೀರಿಕವಾಗಿ ಯೋಚನೆ ಮಾಡ್ಬೇಡ, ನೀನು ಆತ್ಮಿಕವಾಗಿ ಯೋಚನೆ ಮಾಡು. ದೇವ ಜನಗಳೇ, ನಾವು ಆತ್ಮಿಕ ಜನಗಳು, ಆತ್ಮದಲ್ಲಿ ಜೀವಿಸೋದನ್ನ ನಾವು ತಿಳಿದಿರಬೇಕಾಗಿದೆ. ಆತ್ಮದಲ್ಲಿ ನಾವು ಗ್ರಹಿಸ್ಬೇಕು, ಆತ್ಮದಲ್ಲಿ ನಾವು ಸೆನ್ಸ್ ಮಾಡಬೇಕು, ಆತ್ಮಿಕ ಪ್ರಜ್ಞೆ ನಮಗಿರಬೇಕು, ಆತ್ಮದಲ್ಲಿ ಏನ್ ನಡೀತಾ ಇದೆ ನೋಡ್ಬೇಕಾಗಿದೆ. ಆಮೇನ್. ಆತ್ಮಿಕ ಕಾರ್ಯಗಳಲ್ಲಿ ನೋಡಬೇಕಾಗಿದೆ, ಆತ್ಮದಲ್ಲಿ ನಡೀತಿರುವಂತ ಕಾರ್ಯಗಳು, ಆತ್ಮಿಕ ಮಂಡಲದಲ್ಲಿ ನಡೆಯುತ್ತಿರುವಂತ ಕಾರ್ಯಗಳು, ಇದು ಬಹಳ ಮುಖ್ಯ. ಹಾಲೆಲೂಯ. ಈ ಸಮಯದಲ್ಲಿ ಯಾಯಿರನಿಗಿದ್ದ ಆಪ್ಷನ್ ಎರಡೇ, ಒಂದು ಯೇಸುವಿನ ಮಾತನ್ನ ನಂಬೇಕಾ, ಇಲ್ಲ ಅವನ ಮನೆಯಿಂದ ಬಂದಿರುವಂತನ ಮಾತುಗಳನ್ನ ನಂಬೇಕಾ. ಯಾಕೋಸ್ಕರ ಅಂದ್ರೆ ಅವನ ಮನೆಯಿಂದನೇ ಬಂದಿರೋದು ಅವನು ಚೆನ್ನಾಗಿ ಗೊತ್ತು. ನನ್ನ ಮನೆಯಿಂದಲೇ ನನ್ನ ಮಗಳು ಸತ್ತದನ್ನ ನೋಡ್ಕೊಂಡು ಬಂದಿರುವಂತ ವ್ಯಕ್ತಿ ಈ ವ್ಯಕ್ತಿ ಆಗಿದ್ದಾನೆ ಅಂತ ಅವನು ಗೊತ್ತು. ಸತ್ತಿರೋದು ನಿಜ ಅಂತ ಅವನು ಗೊತ್ತಾಯ್ತು. ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅಲ್ಲಿಂದನೇ ಬಂದಿರುವಂತ ವ್ಯಕ್ತಿ. ಬಟ್ ಈಗ ಯೇಸು ಆತನು ಹೇಳ್ತಾ ಇರುವಂತ ಕಾರ್ಯಗಳು, ಆತನು ಹೇಳ್ತಾ ಇರುವಂತ ಮಾತುಗಳು, ಈಗಾಗಲೇ ಆತನ ಅದ್ಭುತಗಳನ್ನ, ಆ ಸ್ತ್ರೀಯು ಸೌಖ್ಯವಾದದ್ದನ್ನ ಯಾಯಿರನು ಕಣ್ಣಾರೆ ಕಂಡಂತ ವ್ಯಕ್ತಿ, ಆ ಸ್ಥಳದಲ್ಲಿ ಯೇಸುವಿನ ಅದ್ಭುತಗಳನ್ನ ತಿಳ್ಕೊಂಡಿರುವಂತ ವ್ಯಕ್ತಿ, ಈಗ ಯಾವುದ್ರ ಮೇಲೆ ಅವನು ನಂಬಿಕೆ ಇಡಬೇಕು? ಇದೆರಡು ಸಹ ಅವನ ಒಳಗಡೆ ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಇವತ್ತು ದೇವ ಜನವೇ, ನನಗೂ ನಿಮಗಿರುವಂತ ಚಾಲೆಂಜು ಇದಾಗಿದೆ. ಲೋಕ ನೆಗೆಟಿವ್ನ ಮಾತಾಡ್ತಾ ಇದೆ, ಲೋಕ ಆಗೋದಿಲ್ಲ ಅಂತ ಹೇಳ್ತಾ ಇದೆ. ಬಟ್ ಯೇಸು ಹೇಳ್ತಾ ಇದ್ರೆ, ಇಲ್ಲ ಮಗನೇ, ಮಗಳೇ, ನಾನು ನಿನಗೆ ಹೇಳಿದ್ದನ್ನ ನೆರವೇರಿಸ್ತೀನಿ, ನಿನಗೆ ವಾಗ್ದಾನ ಕೊಟ್ಟಿರೋದನ್ನ ನೆರವೇರಿಸ್ತೀನಿ, ನಿನ್ನ ಜೀವಿತದಲ್ಲಿ ನಾನು ಮಾತಾಡಿದ್ದನ್ನ ನೆರವೇರಿಸ್ತೀನಿ. ನಾನೇ ಆಲ್ಫಾ, ನಾನೇ ಒಮೇಗಾ, ನಾನು ಇಲ್ಲದನ್ನ ಇರುವಾಗೆ ಮಾಡುವ ಆತನು, ಸತ್ತದಕ್ಕೆ ಜೀವವನ್ನ ತೆಗೆದುಕೊಂಡು ಬರುವ ಆತನು. ಹಾಲೆಲೂಯಾ. ಅಬ್ರಹಾಮನ ಜೀವಿತದಲ್ಲಿ ಯಾವಾಗಲೂ ಇದನ್ನ ಅವನು ನಂಬದ. ದೇವರು ಇಲ್ಲದನ್ನ ಇರುವಾಗೆ ಮಾಡ್ತಾರೆ, ಸತ್ತದಕ್ಕೆ ಜೀವವನ್ನ ತೆಗೆದುಕೊಂಡು ಬರ್ತಾರೆ ಎನ್ನುವಂತ ಒಂದು ವಿಶ್ವಾಸ ಅಬ್ರಹಾಮನಿಗೆ ಇದ್ದದ್ರಿಂದಲೇ ಆ ಸ್ಥಳದಲ್ಲಿ ಸಾರಳಿಗೆ ಗರ್ಭ ನಿಂತು ಹೋಗುವಂತ ಸಮಯದಲ್ಲಿ, ಅವನ ಶರೀರವು ಸತ್ತು ಹೋಗುತ್ತಿರುವಂತ ಅವಸ್ಥೆಯನ್ನ ಹೊಂದ್ಕೊಳ್ತಿರುವಂತ ಸಮಯದಲ್ಲಿ, ಕುಗ್ಗಿ ಹೋಗುತ್ತಿರುವಂತ ಅವಸ್ಥೆಗಳನ್ನ ಹೊಂದ್ಕೊಳ್ತಿರುವಂತ ಸಮಯದಲ್ಲಿ, ತನ್ನ ಮೃತ ಪ್ರಾಯವಾಯಿತು ಅಂತ ತಿಳ್ಕೊಳ್ಳುವಂತ ಸಮಯದಲ್ಲೂ ಸಹ 100ನೇ ವರ್ಷವಾದ್ರೂ ಅವನು ಕುಗ್ಗಿ ಹೋಗ್ಲಿಲ್ಲ. ಸಾರಳಿಗೆ 90 ವರ್ಷವಾದ್ರೂ ಕುಗ್ಗಿ ಹೋಗ್ಲಿಲ್ಲ. ಕಾರಣ ಏನಂತಂದ್ರೆ, ದೇವರ ವಾಗ್ದಾನದ ಮೇಲೆ ಅವನು ಭರವಸೆ ಇಟ್ಟಿದ್ದ. ಹಾಲೆಲೂಯಾ. ನಾನು ಆರಾಧಿಸುವ ದೇವರು ಯಾರು ಅಂತ ಅವನಿಗೆ ತಿಳಿದಿತ್ತು. ನಾನು ಯಜ್ಞ ವೇದಿಯನ್ನು ಕಟ್ಟಿ ಬಲಿಗಳನ್ನು ಸಮರ್ಪಿಸುತ್ತಾ ಆರಾಧಿಸುವಂತ ದೇವರು ಯಾರು ಅಂತ ಅಬ್ರಹಾಮನ ತಿಳ್ಕೊಂಡಿದ್ದರಿಂದಲೇ ಅವನು ವಾಗ್ದಾನವನ್ನ ಪ್ರತಿದಿನ ಕೂಗಿ ಹೇಳ್ತಾ ಇದ್ದ. ವಾಗ್ದಾನದಿಂದ ಅವನು ಯಾವತ್ತೂ ಚಂಚಲ ಚಿತ್ತನಾಗ್ಲಿಲ್ಲ. ದೇವರು ನನ್ನ ವಾಗ್ದಾನಗಳನ್ನು ನೆರವೇರಿಸುವುದಕ್ಕೆ ಶಕ್ತನು ಎಂಬಂತೆಂದು ಪೂರಾ ಭರವಸೆ ಬಿಟ್ಟು ಆತನ ಮೇಲೆ ದೃಢತೆ ಉಳ್ಳವನಾದ. ಹಾಲೆಲೂಯಾ. ಯಾಯಿರನು ಈ ಸಮಯದಲ್ಲಿ ನಡುತ್ತಾ ಇರುವಂತ ಸಮಯದಲ್ಲಿ ಯೇಸು ಅವನ ತೇಳ್ತಾ ಇದ್ರೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಇವತ್ತು ನನ್ನ ಆಲಿಸ್ತಿರುವಂತಹ ದೇವ ಜನವೇ, ಕರ್ತನ ನಿಮ್ಮ ಜೊತೆಯಲ್ಲಿ ಹೇಳ್ತಾ ಇರೋದು, ನೀನು ಅಂಜಬೇಡ, ನೀನು ಭಯಪಡಬೇಡ, ವಿಶ್ವಾಸ ಮಾತ್ರ ಇರಲಿ. ನಾನು ನಿನ್ನ ಜೊತೆಯಲ್ಲಿ ಇದ್ದೀನಿ, ನಾನು ನಿನ್ನ ಜೊತೆಯಲ್ಲಿ ಇದ್ದೀನಿ. ನಿನ್ನ ಯಾರು ಕೈ ಬಿಟ್ರು ನಾನು ನಿನ್ನ ಕೈ ಬಿಡೋದಿಲ್ಲ. ನಿನ್ನ ಜೊತೆಯಲ್ಲಿ ಇದ್ದು ನಿನ್ನ ಮುಖಾಂತರ ನಾನು ಮಾಡುವಂಥದ್ದು ಭಯಂಕರವಾಗಿರುತ್ತೆ. ಹಾಲೆಲೂಯಾ. ಈ ಶೋಧನೆ ನಿನ್ನ ಕೆಳಗಡೆ ಬೀಳಿಸ್ಲಿಕ್ಕೋಸ್ಕರ ಅಲ್ಲ, ಈ ವೇದನೆ ನಿನ್ನನ್ನು ಈ ಲೋಕದಿಂದ ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೋಸ್ಕರ ಅಲ್ಲ, ನಾನು ನಿನ್ನ ಜೊತೆಯಲ್ಲಿ ಇದ್ದೇನೆ ಎಂದು ನೀನು ತಿಳಿದುಕೊಳ್ಳೋದಕ್ಕೋಸ್ಕರ, ನಾನು ನಿನ್ನ ಜೊತೆಯಲ್ಲಿ ಇದ್ದೇನೆ ಎಂದು ಲೋಕ ತಿಳಿದುಕೊಳ್ಳೋದಕ್ಕೋಸ್ಕರನೇ ನಿನ್ನ ಜೊತೆಯಲ್ಲಿ ಇದ್ದು ನಾನು ಮಾಡುವಂಥದ್ದು ಭಯಂಕರವಾಗಿರುತ್ತೆ, ಭಯಂಕರವಾಗಿರುತ್ತದೆ. ನೀ ನನ್ನ ಸಾಕ್ಷಿಯಾಗಿರ್ತೀಯ. ಹಾಲೆಲೂಯಾ. ದೇವಜನವೇ, ಯಾಯಿರನು ಈ ಸಮಯದಲ್ಲಿ ಯೇಸುವಿನ ಮಾತನ್ನ ಸ್ವೀಕರಿಸ್ಕೊಂಡ. ಅದಕ್ಕೋಸ್ಕರ ಮೊದಲು ಅವನು ಹೇಳ್ದ, ಯೇಸುವೆ ನೀವು ಬರಬೇಕು ಅಂತ. ಬಟ್ ಈಗ ಯೇಸು ಅವನು ಸತ್ತ ತನ್ನ ಮಗಳು ಸತ್ತು ಹೋಗಿದ್ದಾಳೆ ಅಂತ ತಿಳಿದು ಸಹ ಯೇಸುವಿನ ಮೇಲೆ ಅವನು ಭರವಸೆನ ಕಳ್ಕೊಳ್ಳಿಲ್ಲ, ನಂಬಿಕೆಯನ್ನು ಅವನು ಕಳ್ಕೊಂಡಿಲ್ಲ. ಯಾಕೋಸ್ಕರ ಅಂದ್ರೆ, ಯೇಸು ಬಂದ್ರೆ ಏನೋ ಒಂದು ನಡೆಯುತ್ತೆ. ಯೇಸು ನನ್ನ ಮನೆಗೆ ಬರೋದಾದ್ರೆ ನನ್ನ ಮಗಳು ಮತ್ತೆ ಬಂದು ಬದುಕ್ತಾಳೆ ಎನ್ನುವಂತ ಒಂದು ನಿರೀಕ್ಷೆ ಅವನ ಒಳಗಡೆ ಉಂಟಾಯಿತು. ದೇವ ಜನಗಳೇ, ಇವತ್ತು ಯೇಸು ನಮ್ಮಿಂದ ದೂರ ಇಲ್ಲ, ಆತ ನಮ್ಮ ಒಳಗಡೆನೆ ವಾಸವಾಗಿದ್ದಾರೆ, ನಿಮ್ಮ ಒಳಗಡೆನೆ ವಾಸವಾಗಿದ್ದಾರೆ, ನಿಮ್ಮ ಮಧ್ಯದಲ್ಲಿ ಆತನಿದ್ದಾರೆ. ಹಾಲೆಲೂಯಾ. ಭೂಲೋಕದಲ್ಲಿ ಯಾರಾದರೂ
ಯಾವುದಾದ್ರೊಂದು ವಿಷಯದಲ್ಲಿ ತಾನು ಬೇಡಿಕೊಳ್ಳತಕ್ಕ ಒಂದು ವಿಷಯದಲ್ಲಿ ಯಾವುದಾದ್ರೊಂದು ವಿಷಯದಲ್ಲಿ ಆಗಿರ್ಬೋದು ಇಬ್ಬರು ಮೂವರು ಒಂದೇ ಮನಸ್ಸಿನಿಂದ ಪ್ರಾರ್ಥಿಸ್ತಾ ಇರೋದಾದರೆ ದೇವರು ಆ ಯಾವುದೇ ವಿಷಯಗಳಿಗಾದರೂ ಸದುತ್ತರವನ್ನು ದಯಪಾಲಿಸಲು ತಂದೆಯಾದ ದೇವರು ಅದ್ಭುತಗಳನ್ನು ಮಾಡಲು ಶಕ್ತನಾಗಿದ್ದಾರೆ. ಯಾಕಂದರೆ ಯೇಸು ಹೇಳಿದ್ರು, ಎಲ್ಲಿ ಇಬ್ಬರು ಮೂವರು ಇದ್ದಾರೋ ನಾನಲ್ಲಿ ಇದ್ದೇನೆ ಅಂತ. ಹಾಲೆಲೂಯಾ. ದೇವ ಜನಗಳೇ, ನೀವು ಕುಟುಂಬವಾಗಿ ಕರ್ತನ ಸಮ್ಮುಖದಲ್ಲಿ ಕೂಡಿ ಬರಬೇಕಾದ್ರೆ ನೀವು ಯಾವತ್ತೂ ಆಶಾಭಂಗ ಪಡೋದಿಲ್ಲ. ನೀವು ಕುಟುಂಬವಾಗಿ ಕರ್ತನ ಸಮ್ಮುಖದಲ್ಲಿ ಇರಬೇಕಾದ್ರೆ ನೀವು ಯಾವತ್ತೂ ಸಹ ಕೈ ಬಿಡಲು ಪಡೋದಿಲ್ಲ. ಆತನ ಸಮ್ಮುಖದಲ್ಲಿ ಕುಟುಂಬವಾಗಿ ಇರಬೇಕಾದ್ರೆ ಆತನು ನಿಮ್ಮ ಪ್ರಾರ್ಥನೆಗಳನ್ನು ಕೇಳಲು ಶಕ್ತನಾದ ಆತನು, ನಿಮ್ಮ ಪ್ರಾರ್ಥನೆಗಳನ್ನು ಕೇಳಿ ಆತನ ಉತ್ತರವನ್ನು ಕೊಡಲು ಶಕ್ತಿಯುಳ್ಳಂಥ ದೇವರು ಆತನಾಗಿದ್ದಾರೆ. ಹಾಲೆಲೂಯಾ. ಈಗ ಯೇಸು ಯಾಯಿರನ ಜೊತೆ ಆ ಮನೆಗೆ ಹೋದ್ರು. ಹಾಲೆಲೂಯಾ. ಯೇಸು ನಿಮ್ಮ ಜೀವಿತದಲ್ಲಿ ಒಂದು ಕಾರ್ಯ ನೋಡ್ರಿ, ಒಂದು ಕಾರ್ಯಗಳು ಯೇಸುವಿನ ಕರದಲ್ಲಿ ಬಂದರೆ ಸಾಕು, ನಿಮ್ಮ ವಿಜ್ಞಾಪನೆಗಳು ಯೇಸುವಿನ ಕೈಯಲ್ಲಿ ಬಂದರೆ ಸಾಕು ನೋಡ್ರಿ. ಅದಕ್ಕೋಸ್ಕರನೇ ನಮ್ಮ ವಿಜ್ಞಾಪನೆಗಳು, ನಮ್ಮ ಕಷ್ಟಗಳನ್ನ, ನಮ್ಮ ಸಮಸ್ಯೆಗಳನ್ನು ಯೇಸುವಿನ ಕರದಲ್ಲಿ ನಾವು ಕೊಟ್ಬಿಡ್ಬೇಕು, ಯೇಸುವಿನ ಕರದಲ್ಲಿ ಕೊಡಬೇಕು. ಜನಗಳ ಕೈಯಲ್ಲಿ, ಡಾಕ್ಟರ್ಸ್ಗಳ ಕೈಯಲ್ಲಿ, ಯಾವುದೇ ಮನುಷ್ಯರುಗಳ ಕೈಯಲ್ಲಿ, ಯಾವುದೇ ಪರಿಸ್ಥಿತಿಗಳ ಕೈಯಲ್ಲಿ ಕೊಡೋದಕ್ಕಿಂತಲೂ ಹೆಚ್ಚಾಗಿ ಯೇಸುವಿನ ಕೈಲಿ ಕೊಡ್ರಿ. ನಿಮ್ಮ ಸಮಸ್ಯೆಗಳು, ನಿಮ್ಮ ಕುಟುಂಬದ ಸಮಸ್ಯೆಗಳು ಯೇಸುವಿನ ಕರದಲ್ಲಿ ಬರಲಿ. ಯೇಸುವಿನ ಕೈಯಲ್ಲಿ ಕೊಟ್ಬಿಟ್ಟು ನೀವು ಸುಮ್ಮನೆ ಇರಬೇಡ್ರಿ. ಯೇಸುವಿನ ಜೊತೆಯಲ್ಲಿ ನಡೀಲಿಕ್ಕೆ ಪ್ರಾರಂಭಿಸ್ರಿ. ಕುಟುಂಬ ಪ್ರಾರ್ಥನೆ ಮಾಡ್ರಿ. ಆಮೇನ್. ಕುಟುಂಬವಾಗಿ ಕೂತ್ಕೊಳ್ರಿ. ದೇವ್ರನ್ನ ಸ್ವಲ್ಪ ಹೊತ್ತು ಸ್ತುತಿಸ್ರಿ. ಆತನ ನಿಮ್ಗೆ ಮಾಡಿರುವಂಥ, ಈಗಾಗಲೇ ಮಾಡಿರುವಂಥ ಉಪಕಾರಗಳನ್ನು ನೆನೆಸಿ ಕರ್ತನಿಗೆ ಸ್ತೋತ್ರ ಮಾಡ್ರಿ. ದೇವರು ನಿಮ್ಮ ಜೀವಿತದಲ್ಲಿ ಮಾಡಿರುವಂಥ ಅದ್ಭುತಗಳನ್ನು ನೆನೆಸುತ್ತಾ ಕರ್ತನಿಗೆ ಸ್ತೋತ್ರ ಮಾಡ್ರಿ. ಆತನ ನಿಮ್ಮ ಕುಟುಂಬದಲ್ಲಿ, ಅದರ ನಂತರ ನಿಮ್ಮ ಕುಟುಂಬದಲ್ಲಿ ಹೇಗಿದ್ದರೂ ಆ ರೀತಿಯಾಗಿ ಆತನನ್ನು ಸ್ತುತಿಸಲು ಬಂದು ಪ್ರಾರಂಭಿಸ್ರಿ. ಕರ್ತನನ್ನು ಸ್ತುತಿಸ್ರಿ. ಆತನ ಗುಣಗಳನ್ನು ಹೇಳ್ರಿ. ಆಮೇಲೆ ಆತನಿಗೆ ಸ್ತೋತ್ರ ಮಾಡಿದ್ಮೇಲೆ, ಆತನ ಸ್ತುತಿಸ್ಮೇಲೆ ನೀವು ಕುಟುಂಬವಾಗಿ ಆತನನ್ನು ಆರಾಧಿಸಲು ಪ್ರಾರಂಭಿಸ್ರಿ. ದೇವರ ಸಾನ್ನಿಧ್ಯವನ್ನು ಅನುಭವಿಸ್ರಿ. ನಿಮ್ಮ ಆತ್ಮ, ಪ್ರಾಣ, ಶರೀರದಲ್ಲಿ, ನಿಮ್ಮ ಯೋಚನೆಗಳಲ್ಲಿ, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಕುಟುಂಬದಲ್ಲಿ ದೇವರ ಸಾನ್ನಿಧ್ಯ ಶಕ್ತವಾಗಿ ವ್ಯಾಪರಿಸಲಿ. ದೇವ ಪ್ರಸನ್ನತೆ ನಿಮ್ಮ ಮೇಲೆ ಶಕ್ತವಾಗಿ ವ್ಯಾಪರಿಸಲಿ. ದೇವರ ಶಕ್ತಿ ನಿಮ್ಮ ಮೇಲೆ ಶಕ್ತವಾಗಿ ವ್ಯಾಪರಿಸಲಿ. ಪ್ರತಿದಿನ ಅದನ್ನು ಮಾಡ್ತಾ ಇರ್ರಿ. ಪ್ರತಿದಿನ ಅದನ್ನು ಮಾಡ್ತಾ ಇರ್ರಿ. ಹಾಲೆಲೂಯಾ. ಎಲ್ಲವನ್ನು ನಂಬೋದಕ್ಕಿಂತಲೂ ಹೆಚ್ಚಾಗಿ ನಿನ್ನ ದೇವರನ್ನು ನಂಬು ದೇವ ಜನವೇ. ಆಮೇನ್. ಹಣವನ್ನು ನಂಬಿ ಜೀವಿತನ ನಡೆಸಬೇಡ. ಡಾಕ್ಟರ್ಸ್ಗಳು, ನಮ್ಮ ಮೆಡಿಸಿನ್ಸ್ಗಳು ಇದೆಲ್ಲವೂ ಸಹ ಬೇಕು. ಹಣವು ನಮ್ಮ ಜೀವಿತದಲ್ಲಿ ಬೇಕು. ಆಮೇನ್. ಇದನ್ನು ನಂಬಿ ತನ್ನ ಜೀವಿತನ ನೀನು ನಡೆಸಬೇಡ. ಆಮೇನ್. ನಿಮಗೆ, ನಿಮ್ಮ ಕೆಲಸ, ನಿಮ್ಮ ಇನ್ಫ್ಲೂಯೆನ್ಸ್ಗಳು, ನಿಮಗಿರುವಂಥ ವರ್ಚಸ್ಗಳು, ನಿಮಗಿರುವಂಥ ಸ್ಥಾನಮಾನಗಳು, ನಿಮಗಿರುವಂಥ ಅನುಭವಗಳು, ನಿಮಗಿರುವಂಥ ಜಾಬ್ಗಳು, ನಿಮಗಿರುವಂಥ ಬಿಸ್ನೆಸ್ಸು, ನಿಮಗಿರುವಂಥ ಸಾಮರ್ಥ್ಯಗಳನ್ನ, ನಿಮಗಿರುವಂತಹ ಜನಗಳ ಪ್ರಭಾವಗಳನ್ನು ನಂಬಿ ನಿಮ್ಮ ಜೀವಿತನ ನಡೆಸಬೇಡ್ರಿ. ಯೇಸುವನ್ನು ನಂಬಿ ನಿಮ್ಮ ಜೀವಿತನ ನಡೆಸ್ರಿ. ಹಾಲೆಲೂಯಾ. ನಿಮಗಿರುವಂಥ ಹೆಲ್ತ್ ಕಾರ್ಡನ್ನು ನಂಬಿ ಜೀವಿತನ ನಡೆಸಬೇಡ್ರಿ. ನಿಮಗೆ ಹೆಲ್ತ್ ಇನ್ಶೂರೆನ್ಸನ್ನು ನಂಬಿ ಜೀವಿತ ನಡೆಸಬೇಡ್ರಿ. ಯೇಸುವನ್ನು ನಂಬಿ ನಿಮ್ಮ ಜೀವಿತನ ನಡೆಸ್ರಿ. ಹಾಲೆಲೂಯಾ. ಕರ್ತನು ನಿಮಗೆ ಸಾಕಾದಾತನು. ಯೇಸು ಮಾತ್ರ ನಿಮಗೆ ಸಾಕಾದಾತನು. ಯೇಸು ಮಾತ್ರ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಲು ಶಕ್ತನಾದಂಥ ದೇವರು. ಹಾಲೆಲೂಯಾ. ಯೇಸು ನಿಮ್ಮ ಜೀವಿತದಲ್ಲಿ ಬಂದರೆ ಸಾಕು, ನಿಮ್ಮ ಕುಟುಂಬದಲ್ಲಿ ಸಂಚರಿಸಿದ್ರೆ ಸಾಕು, ನಿಮ್ಮ ಪರಿಸ್ಥಿತಿಗಳ ಮೇಲೆ ಆತನ ಸಂಚರಿಸಿದ್ರೆ ಸಾಕು, ದೊಡ್ಡ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನಡೆಯುತ್ತೆ. ಯಾಯಿರನ ಮನೆಗೆ ಯೇಸು ಬಂದಾಗ 12 ವರ್ಷದ ಆ ಹುಡುಗಿ ಸತ್ತವಳಾಗಿ ಬಿದ್ದದ್ದನ್ನು ಯೇಸು ನೋಡಿದ್ರು. ಹಾಲೆಲೂಯಾ. ಈಗಾಗಲೇ ಅಲ್ಲಿರುವಂಥ ಜನಗಳು ಅನೇಕರು ಸೇರಿ ಆ ಹುಡುಗಿ ಸತ್ತೋದ್ರಿಂದ ಎಲ್ಲರೂ ಗೋಳಾಡ್ತಾ ಇದ್ದಾರೆ, ಕಿರ್ಚಾಡ್ತಾ ಇದ್ದಾರೆ, ಕೂಗಾಡ್ತಾ ಇದ್ದಾರೆ. ಯೇಸು ಹೋಗಿ, ಹಾಲೆಲೂಯಾ, ನೋಡ್ರಿ, ನಮ್ಮ ಸಮಸ್ಯೆಯನ್ನು ನಾವು ಹೇಗೆ ನೋಡ್ತೀವೋ ಆ ರೀತಿಯಾಗಿ ಯೇಸು ನಮ್ಮ ಸಮಸ್ಯೆಯನ್ನು ನೋಡೋದಿಲ್ಲ. ನಮ್ಮ ಸಮಸ್ಯೆಯನ್ನು ಯೇಸು ನೋಡೋದೇ ವ್ಯತ್ಯಾಸ. ಯೇಸುವಿನ ಕಣ್ಣುಗಳು ನಮ್ಮ ಸಮಸ್ಯೆಗಳು ನೋಡಲಿ. ಇವತ್ತು ನಮ್ಮ ಪ್ರಾಬ್ಲಮ್ಸ್ಗಳನ್ನ ಯೇಸು ನೋಡಿದಂಗೆ ನಾವು ನೋಡಬೇಕಾಗಿದೆ. ಯೇಸು ಎಲ್ಲರೂ ಸಹ ನೋಡಿದವರು, ಎಲ್ಲರ ಕಣ್ಣುಗಳು ಸತ್ತಿದ್ದ ಹುಡುಗಿ ಸತ್ತಿದ್ದಾಳೆ ಎನ್ನುವುದಾಗಿ ನೋಡಲ್ಪಡ್ತು. ಆದರೆ ಯೇಸು ಸ್ವಾಮಿ ಹುಡುಗಿನ ನೋಡಿದ ಕೂಡಲೇ ಹೇಳ್ತಾ ಇದ್ದಾರೆ ಅವಳು ನಿದ್ದೆ ಮಾಡ್ತಾ ಇದ್ದಾಳೆ ಅಂತ. ಆಮೇನು. ಆಕೆ ಸತ್ತಿಲ್ಲ, ನಿದ್ದೆ ಮಾಡ್ತಾ ಇದ್ದಾಳೆ ಅಂತ. ಎಲ್ಲರೂ ಅಳ್ತಾ ಇದ್ದಂಥ ಅನೇಕರುಗಳು ನಗಲು ಪ್ರಾರಂಭಿಸಿದ್ರು. ಅಳ್ತಾ ಇದ್ದಂಥ ಅನೇಕರುಗಳು ಪರಿಹಾಸ್ಯ ಮಾಡಲು ಪ್ರಾರಂಭಿಸಿದ್ರು. ಕೆಲವೊಂದು ದೇವ ಜನಗಳೇ, ಯೇಸುವಿನ ರೀತಿಯಲ್ಲಿ ನಾವು ನೋಡಬೇಕಾದ್ರೆ, ಯೇಸುವಿನ ರೀತಿಯಲ್ಲಿ ನಾವು ಯೋಚಿಸಬೇಕಾದ್ರೆ ಜನಗಳಿಗೆ ಅದು ಪರಿಹಾಸ್ಯ ಆಗ್ಬೋದು. ಕೆಲವರಿಗೆ ಹಾಸ್ಯಕರವಾಗಿರ್ಬೋದು, ಕೆಲವ್ರಿಗೆ ಅದೊಂದು ಜೋಕ್ ಆಗಿರ್ಬೋದು. ಆಮೇನ್. ಕೆಲವರು ನಿಮ್ಮನ್ನು ಉಚ್ಚ ಅಂತ ಬಂದು ಹೇಳ್ಬೋದು.
ಕೆಲವರು ನಿಮ್ಮನ್ನು ಪರಿಹಾಸ್ಯ ಮಾಡ್ಬೋದು, ಆದರೆ ಯೇಸು ಬಂದು ನೋಡುವ ಹಾಗೆ, ನಮ್ಮ ಪರಿಸ್ಥಿತಿಗಳನ್ನ ನೋಡುವ ಹಾಗೆ ನಾವು ಅದನ್ನು ನೋಡಬೇಕಂತ ಯೇಸು ಬಯಸ್ತಾ ಇದ್ದಾರೆ. ಆಮೇನ್. ಜನಗಳು ಆ ಹುಡುಗಿಯನ್ನು ನೋಡಿ ಕೆಲವರು ಭಯಪಟ್ರು, ಕೆಲವರು ಅಳ್ತಾ ಇದ್ದಾರೆ, ಕೆಲವರು ಗೋಳಾಡ್ತಾ ಇದ್ದಾರೆ, ಕೆಲವರು ಏನಾಗುತ್ತೋ ಅಂತ ಬಹಳಷ್ಟು ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಯೇಸು ಆ ರೀತಿಯಾಗಿ ಅದನ್ನು ನೋಡಲಿಲ್ಲ. ಅದ್ರ ನಂತರ ನೋಡ್ರಿ, ಯಾರ್ಯಾರು ಆ ಸ್ಥಳದಲ್ಲಿ ಅಳ್ತಾ ಇದ್ರು, ಯಾರ್ಯಾರು ಪರಿಹಾಸ್ಯ ಮಾಡ್ತಾ ಇದ್ರು, ಯೇಸು ಹೇಳಿದ ಕೂಡಲೇ ಗೇಲಿ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು, ಅವ್ರನ್ನೆಲ್ಲ ಯೇಸು ಸ್ವಾಮಿ ಹೊರಗಡೆ ಕಳಿಸಿದ್ರು. ಹಾಲೆಲೂಯಾ. ಸೊ ಆ ಸ್ಥಳದಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯಂದ್ರು ಮಾತ್ರ ಇರಬೇಕಾದ್ರೆ ಆ ಹುಡುಗಿನ ನೋಡಿ ಯೇಸು ಮಾತಾಡಿದ್ರು, ಅಮ್ಮಣಿ ನಿನ್ನ ಎದಳು ಮೇಲೆ ಅಂತ ಹೇಳಿದ್ರು. ಹಾಲೆಲೂಯಾ. ಆಮೇನ್. ನಿಮ್ಮ ಆರಾಧಿಸುವಂಥ ದೇವರು ಮರಣದ ಮೇಲೆ ಜಯ ಹೊಂದಿದ ಆತ. ಹಾಲೆಲೂಯಾ. ನೀವು ನಂಬಿರುವಂಥ ದೇವರು ಎಲ್ಲ ಹಣದ ಮೇಲೆ, ಎಲ್ಲ ಪರಿಸ್ಥಿತಿಗಳ ಮೇಲೆ, ಎಲ್ಲ ರೋಗದ ಮೇಲೆ ಅಧಿಕಾರವನ್ನು ಹೊಂದಿರುವ ಆತನು. ಆಮೇನ್. ಯೇಸು ನಿನಗಾಗಿ ಕಾರ್ಯಗಳನ್ನು ಮಾಡಲು ಶಕ್ತನಾದಂಥ ದೇವರು. ಇವತ್ತಿಗೂ ಸಹ ಆತನ ಅದ್ಭುತಗಳು ಶಕ್ತಿಯೊಂದಿಗೆ ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡೋದನ್ನ ನೀವು ಮರಿಲೇಬಾರದು ದೇವ ಜನಗಳೇ. ಆತನು ಶಕ್ತನಾದಂಥ ದೇವರು. ನಿಮ್ಮ ಯಾವುದೇ ಸತ್ತಂಥ ಅವಸ್ಥೆಗಳು ಇರ್ಬೋದು. ಆಮೇನ್. ಇದುವರೆಗೂ ಪ್ರಾರ್ಥನೆ ಮಾಡಿ ಮಾಡಿ ನನ್ನ ಜೀವಿತದಲ್ಲಿ ಏನು ಸಹ ಇಲ್ಲ, ಎಲ್ಲ ಸತ್ತಂಥ ಅವಸ್ಥೆಯಲ್ಲಿ ನಾನು ಇದ್ದೇನೆ, ನನ್ನ ವಿಜ್ಞಾಪನೆಗಳು ಏನೇನೆಲ್ಲ ನಾನು ಮಾಡಿದ್ರು ಎಲ್ಲ ವೇಸ್ಟ್ ಆಯಿತು ಅಂತ ನೀವು ಹೇಳ್ಬೋದು. ಆದರೆ ದೇವ ಜನವೇ, ಯೇಸುವಿನ ಮೇಲೆ ನಂಬಿಕೆ ಕಳ್ಕೊಳ್ಬೇಡ್ರಿ. ಆತನ ಮುಂದೆ ಬಂದಂಥ ವಿಜ್ಞಾಪನೆಗಳಾಗಲಿ ಪರಿಸ್ಥಿತಿಗಳಾಗಲಿ ಯಾವುದು ಸಹ ಸತ್ತಂಥ ಅವಸ್ಥೆಯಲ್ಲಿಲ್ಲ. ಆತನು ತಕ್ಕ ಸಮಯದಲ್ಲಿ ಕಾರ್ಯಗಳನ್ನ ಮಾಡಲು ಶಕ್ತನಾದ ಆತನು. ಒಂದು ವೇಳೆ ನೋಡ್ರಿ, ಯಾಯಿರನ್ನು ಕೂಗಿದ ಕೂಡಲೇ, ಕರೆದ ಕೂಡಲೇ ಯೇಸು ಇಮ್ಮಿಡಿಯೇಟ್ ಆಗಿ ಬಂದು, ಆಗ ಇನ್ನೂ ಸಹ ಹುಡುಗಿ ಬದುಕಿದ್ಲು, ಮರಣದ ಆಸ್ಕೆಯಲ್ಲಿ ಇದ್ಲು ಅಷ್ಟೇ, ಇನ್ನೂ ಸಹ ಹುಡುಗಿ ಬದುಕಿದ್ಲು. ಒಂದು ವೇಳೆ ಯಾಯಿರನು ಕರೆದ ಕೂಡಲೇ ಯೇಸು ಬಂದಿದ್ರೆ, ಏನೋ ಹುಡುಗಿ ವ್ಯಾಧಿಯಾಗಿದ್ಲು, ಯೇಸು ಸ್ವಾಮಿ ಸೌಖ್ಯ ಪಡಿಸಿದ್ರು ಅಂತ ಬರ್ತಾ ಇತ್ತು. ಆದರೆ ಆ ಸ್ಥಳದಲ್ಲಿ ಮರಣ ಹೊಂದಿದಂತಹ ಹುಡುಗಿಯನ್ನ ಆ ಸ್ಥಳದಲ್ಲಿ ಯೇಸು ಸ್ವಾಮಿ ಬದುಕಿಸಿದ್ರಿಂದ ಜನಗಳು, ಅಲ್ಲಿರುವಂತ ಜನಗಳು ಎಲ್ಲರಿಗೂ, ಪ್ರತಿಯೊಬ್ಬರು ಆಶ್ಚರ್ಯ ಪಟ್ಟರು. ಯೇಸುವಿನ ಕೀರ್ತಿ ಬಂದು ಎಲ್ಲ ಕಡೆಗೆ ಬಂದು ಹೆಚ್ಚಿತು. ಆಮೇನ್. ಯೇಸು ಸ್ವಾಮಿ ಕೆಲವೊಂದು ಸಮಯದಲ್ಲಿ ನೋಡ್ರಿ, ದೇವರು ಅದು ಮಾತ್ರವಲ್ಲದೆ ಯಾಯಿರಂದು ಸತ್ಯವೇದದಲ್ಲಿ ಬರೆಯಲ್ಪಡ್ತು. ಯಾಯಿರನ್ನ ಸ್ಟೋರಿ ಹಿಸ್ಟ್ರಿ ಆಗಿ ಒಂದು ಮಾರ್ಪಡ್ತು. ನನ್ನ ಆಲಿಸ್ತಿರುವಂತ ದೇವ ಜನವೇ, ಆಮೇನ್. ಕೆಲವು ಸಮಯದಲ್ಲಿ ನಾವು ಯೋಚನೆ ಮಾಡ್ತೀವಿ, ಕೆಲವೊಂದು ಪರಿಸ್ಥಿತಿಗಳು ಬಂದಾಗ ಯೇಸು ಈಗ ಅದ್ಭುತ ಮಾಡಿದ್ರೆ ಸರಿಯಾಗಿರುತ್ತೆ, ಹೇಗೋ ಯೇಸು ಈಗ ಅದ್ಭುತ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ತಿಳ್ಕೊಳ್ರಿ. ಯೇಸು ಯಾವತ್ತು ತನ್ನ ಸಮಯದಲ್ಲಿದ್ದಾರೆ. ಅದೇ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಅಂತ ಅಲ್ಲ, ನಿಮ್ಮನ್ನ ಕೈ ಬಿಟ್ಟರು ಅಂತ ಅಲ್ಲ, ತಕ್ಕ ಸಮಯದಲ್ಲಿ ಯೇಸು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನ ಮಾಡ್ತಾರೆ. ಕಾರಣ ಏನಂತಂದ್ರೆ, ನಿಮ್ಮ ಮುಖಾಂತರ, ಆಮೇಲೆ ನಿಮಗಿರುವಂತ ಪರಿಸ್ಥಿತಿಗಳ ಮುಖಾಂತರ, ನೀವು ಹಾದು ಹೋಗುತ್ತಿರುವಂತ ಪರಿಸ್ಥಿತಿಗಳ ಮುಖಾಂತರ, ಒಂದು ಯೇಸು ಮಹಿಮೆ ಹೊಂದಬೇಕು, ಎರಡನೇದಾಗಿ ಆತನು ನಿಮ್ಮನ್ನ ಮಹಿಮೆ ಪಡಿಸ್ಬೇಕಂತ ಕಾಯ್ತಾ ಇದ್ದಾರೆ. ಆಮೇಲೆ ನಿಮ್ಮ ಕುಟುಂಬದಲ್ಲಿ ಒಂದು ದೊಡ್ಡ ಸಾಕ್ಷಿನ ತೆಗೆದುಕೊಂಡು ಬರಬೇಕಂತ ಕಾಯ್ತಾ ಇದ್ದಾರೆ. ಆ ರೀತಿಯಾಗಿ ಇರಬೇಕಾದ್ರೆ ಎಲ್ಲ ಮುಗಿದೋಯ್ತು ಅಂತ ಹೇಳ್ಬೇಡ್ರಿ. ಯೇಸು ಬರೋದಾದ್ರೆ ಅದೇ ಆರಂಭ, ಯೇಸುವಿನ ಕೈಯಲ್ಲಿ ಆ ವಿಜ್ಞಾಪನೆಗಳು ಬರೋದಾದ್ರೆ ಅದೇ ಆರಂಭ. ಆಮೇನ್. ಆರಂಭದಲ್ಲಿ ಅದ್ಭುತಗಳನ್ನು ಮಾಡಲು ಶಕ್ತನಾದ ಆತನು, ನನ್ನಿಂದ ಅಸಾಧ್ಯವಾದದ್ದು ಉಂಟೋ ಎಂದು ಕೇಳಿದ ಆತನು, ಇವತ್ತು ಅದೇ ಕರ್ತನು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮಧ್ಯದಲ್ಲಿ ಆತನು ಚಲಿಸ್ತಾ ಇದ್ದರೆ, ನಿಮಗೊಂದು ಆತನ ಅದ್ಭುತಗಳನ್ನು ಮಾಡಲು ಶಕ್ತನಾದಂಥ ದೇವರು. ಕುಟುಂಬವಾಗಿ ಕರ್ತನ ಸಮ್ಮುಖದಲ್ಲಿ ಕೂಡಿ ಬನ್ನಿರಿ. ನಾವು ಪ್ರಾರ್ಥಿಸೋಣ ಈ ಸಮಯದಲ್ಲಿ, ಕುಟುಂಬವಾಗಿ ಒಬ್ರಿಗೊಬ್ರು ಕೈಗಳನ್ನ ಇಟ್ಕೊಳ್ರಿ. ದೇವರ ಹಸ್ತ ನಿಮ್ಮ ಕುಟುಂಬದಲ್ಲಿ ಇವತ್ತು ಕಾರ್ಯ ಮಾಡೋದಾಗಿದೆ. ನಿಮ್ಮ ಪರಿಸ್ಥಿತಿಗಳು ಆತ್ಮಿಕವಾಗಿರ್ಬೋದು, ಶಾರೀರಿಕ ಪರಿಸ್ಥಿತಿಗಳಲ್ಲಿ ಆಮೇ ಸಮಸ್ಯೆಗಳಿರ್ಬೋದು, ಶಾರೀರಿಕವಾದ ಸಮಸ್ಯೆಗಳು, ಆತ್ಮಿಕವಾದ ಸಮಸ್ಯೆಗಳು, ಹಣಕಾಸುಗಳಲ್ಲಿ ಆರ್ಥಿಕ ಸಮಸ್ಯೆಗಳಾಗಿರ್ಬೋದು, ಸಾಮಾಜಿಕ ಸಮಸ್ಯೆಗಳಾಗಿರ್ಬೋದು, ಮಾನಸಿಕ ಸಮಸ್ಯೆಗಳಾಗಿರ್ಬೋದು, ಯಾವುದೇ ಲೌಕಿಕ ಸಮಸ್ಯೆಗಳಾಗಿರ್ಬೋದು, ಕರ್ತ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಲು ಶಕ್ತನಾದ ಆತನು. ನಿಮ್ಮ ಕೈಗಳನ್ನ ಇಟ್ಕೊಂಡು ಪ್ರಾರ್ಥನೆ ಮಾಡ್ರಿ. ನಾವೆಲ್ಲರೂ ಸೇರಿ ಪ್ರಾರ್ಥಿಸೋಣ. ನಾನು ನಿಮಗೋಸ್ಕರ ಪ್ರಾರ್ಥಿಸೋಣ. ಆಗಿದ್ದೇನೆ ತಂದೆಯಾದ ದೇವರೇ, ಯೇಸುವಿನ ನಾಮದಿಂದಲೂ ಪರಿಶುದ್ಧಾತ್ಮನ ಸಹಾಯದಿಂದ ನಿನ್ನ ಸಮ್ಮುಖಕ್ಕೆ ಬಂದಿದ್ದೇವಪ್ಪ. ಆಮೇನ್. ಪ್ರಾರ್ಥಿಸುತ್ತಿರುವಂತಹ ಒಂದೊಂದು ಕುಟುಂಬದ ಮೇಲೆ, ಒಬ್ಬೊಬ್ಬರ ಮೇಲೆ ಕರ್ತನೆ ಈಗಲೇ ನಿನ್ನ ದೈವಿಕ ಶಕ್ತಿಯು, ನಿನ್ನ ದೈವಿಕ ಕರವು ವ್ಯಾಪರಿಸಲಿ. ಯೇಸುವಿನ ಅಧಿಕಾರವುಳ್ಳಂಥ ನಾಮದಿಂದ ಇವರ ಕುಟುಂಬದಲ್ಲಿ ಕಾರ್ಯ ಮಾಡುತ್ತಿರುವಂತಹ ಎಲ್ಲ ಅಪನಂಬಿಕೆಗಳು, ಆಮೇನ್, ಎಲ್ಲ ಭಯಗಳು, ಎಲ್ಲ ಚಿಂತೆಗಳು, ಎಲ್ಲ ಕಳವಳಗಳು, ಎಲ್ಲ ದರಿದ್ರಗಳು ಯೇಸುವಿನ ಅಧಿಕಾರವುಳ್ಳಂಥ ನಾಮದಿಂದ, ಎಲ್ಲ ರೋಗದ ಶಕ್ತಿಗಳು, ರೋಗದ ಆತ್ಮಗಳು ಒಬ್ಬೊಬ್ಬರನ್ನ ಬಿಟ್ಟು ನೀಗುವಂತೆ ಆಜ್ಞಾಪಿಸ್ತಾ ಇದ್ದೇನೆ.
ದುರಾತ್ಮನ ಶಕ್ತಿಗಳು ಅಳಿಯಲಿ, ಅಪವಿಶ್ವಾಸದ ಆತ್ಮಗಳು ಅಳಿಯಲಿ, ರೋಗದ ಆತ್ಮಗಳು ಅಳಿಯಲಿ, ದರಿದ್ರದ ಆತ್ಮಗಳು ಅಳಿಯಲಿ. ಅಪ್ಪ, ಒಂದೊಂದು ಕುಟುಂಬದ ಮೇಲೆ ನಿನ್ನ ಗುಣಪಡಿಸುವಂತ ಶಕ್ತಿ ಈಗಲೇ ನಿನ್ನ ಕರ ವ್ಯಾಪರಿಸಲಿ ರಾಜ. ಯೇಸುವಿನ ನಾಮದಿಂದ ಇವರು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಹೆಚ್ಚಾಗಿ ನಿನ್ನ ಶಕ್ತಿ ದೇವರೇ ಈಗಲೇ ಅವ್ರ ಕುಟುಂಬದಲ್ಲಿ ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಒಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತಗಳನ್ನು ಹೇಳ್ತಾ ಇದ್ದೇನೆ. ಒಂದೊಂದು ಕುಟುಂಬದಲ್ಲಿ ಅದ್ಭುತಗಳನ್ನು ಘೋಷಿಸ್ತಾ ಇದ್ದೇವೆ. ಒಂದೊಂದು ಕುಟುಂಬದಲ್ಲಿ ನಿನ್ನ ಆಶೀರ್ವಾದವನ್ನು, ನಿನ್ನ ಬಿಡುಗಡೆಯನ್ನು ನಾವು ಘೋಷಿಸ್ತಾ ಇದ್ದೇವಪ್ಪ. ಕರ್ತನ ಕಾರ್ಯಗಳನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳನ್ನ ಆಶೀರ್ವದಿಸಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಯೇಸುವೆ, ನೀವು ಮಹಿಮೆ ಹೊಂದುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೆನ್, ಆಮೆನ್. ಪ್ರಿಯ ದೇವಜನಗಳೇ, ಕರ್ತ ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ದೇವರು ನಿಮಗೆ ಮಾಡಿರುವಂತಹ ಅದ್ಭುತಗಳನ್ನು ನಮ್ಮ ಸಾಕ್ಷಿಯಾಗಿ ಆಮೇನ್ ಬರೆದು ಕಳಿಸ್ರಿ. ಕರ್ತನ ಕರ ನಿಮ್ಮ ಜೊತೆಯಲ್ಲಿ ಇದ್ದ ಶಕ್ತಿಯೊಂದಿಗೆ ಅದು ಕಾರ್ಯ ಮಾಡೋದಾಗಿದೆ. ಧೈರ್ಯವಾಗಿರ್ರಿ, ಕರ್ತನ ನಿಮ್ಮ ಜೊತೆಯಲ್ಲಿದ್ದಾರೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ಗಾಡ್.